ಎಲ್ರಿಗೂ ನಮಸ್ಕಾರ ದೀಪಿಕಾ ಕನ್ನಡ ಚಾನಲ್ಗೆ ಸ್ವಾಗತ ನಾನಿವತ್ತು ಚಿಕನ್ ಲಿವರ್ ಫೈನ್ ರೋಸ್ಟ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಹೆಸರಿಗೆ ತಕ್ಕಗೆ ಇದು ಫುಲ್ ಫೈನ್ ರೋಸ್ಟ್ ಆಗಿ ಆಗುತ್ತೆ ಒಂದು ಚೂರು ಗ್ರೇವಿ ಇರೋದಿಲ್ಲ ಅನ್ನ ರಸಮ್ ಜೊತೆಲಿ ಸೂಪರ್ ಆಗಿರುತ್ತೆ ಕಾಂಬಿನೇಷನ್ ಬನ್ನಿ ಇವತ್ತಿನ ರೆಸಿಪಿ ಶುರು ಮಾಡೋಣ ನಾನಿಲ್ಲಿ ಚಿಕನ್ ಲಿವರ್ ತಗೊಂಡಿದ್ದೀನಿ ಕೆ ಕೆಜಿ ಚಿಕನ್ ಲಿವರ್ ತಗೊಂಡಿದ್ದೀನಿ ಉಪ್ಪು ರಶ್ನದಲ್ಲಿ ಚೆನ್ನಾಗಿ ತೊಳ್ಕೊಂಡು ಕಾದಿರೋ ಹಂಚಿಗೆ ಸ್ವಲ್ಪ ಮೂರು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿ ಲಿವರ್ ಅಂಥದ್ದನ್ನು ಹಾಕಿ ಇವಾಗ ಒಂದೆರಡು ನಿಮಿಷ ಮಿಕ್ಸ್ ಮಾಡ್ಕೊಂಡ್ರೆ ಸಾಕು ಎರಡು ನಿಮಿಷ ಸಾಕು ಮಿಕ್ಸ್ ಮಾಡ್ಕೊಂಡ್ರೆ ಸ್ವಲ್ಪ ಚಿಕ್ಕದಾಗ ಹೆಚ್ಕೊಳ್ಳಿ ತುಂಬಾ ದೊಡ್ಡ ದೊಡ್ಡ ಪೀಸ್ ಆದ್ರೆ ಬೇಗ ಬೇಯೋದಿಲ್ಲ ಇವಾಗ ಇದನ್ನ ಮಿಕ್ಸ್ ಮಾಡ್ಕೊಂಡ್ಮೇಲೆ ಮೇಲ್ಗಡೆ ಸ್ವಲ್ಪ ಉಪ್ಪು ಆಮೇಲೆ ಅರಶಿನ ಪುಡಿ ಹಾಕ್ತಾ ಈಗ ಉಪ್ಪು ಅರಶ್ನದಲ್ಲಿ ಲಿವರ್ನ ಚೆನ್ನಾಗಿ ಬೇಯಿಸ್ಕೊಬೇಕು ಉರಿ ಮಾತ್ರ ಮೀಡಿಯಂ ಮತ್ತೆ ಹೈ ಫ್ಲೇಮ್ ಮಿಡ್ಲಲ್ಲಿ ಇಟ್ಕೊಳ್ಳಿ ತುಂಬಾ ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ನೀರ್ ಬಿಟ್ಕೊಂಡ್ಬಿಡುತ್ತೆ ಫುಲ್ಲು ಹೈ ಫ್ಲೇಮಲ್ಲಿ ಇಟ್ಕೊಂಡ್ರು ಕಪ್ಪಾಗಿ ಬಿಡುತ್ತೆ ಸೀದೋಗ್ಬಿಡುತ್ತೆ ಆಮೇಲೆ ಲಿವರ್ ಕೂಡ ಬೇಯೋದಿಲ್ಲ ಮೀಡಿಯಂ ಮತ್ತೆ ಹೈ ಫ್ಲೇಮ್ ಮಿಡ್ಲಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳಿ ಇವಾಗ ನಾನು ಉಪ್ಪು ಅರ್ಶನ ಹಾಕಿದ್ದೀನಲ್ವ ಲಿವರ್ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಎಣ್ಣೆಯಲ್ಲಿ ಚೆನ್ನಾಗಿ ಹುರ್ಕೊಬೇಕು ಇದನ್ನ ಈ ಹಂಚಲ್ ಮಾಡೋದ್ರಿಂದ ಸಕ್ಕತ್ತಾಗಿ ಬರುತ್ತೆ ಟೇಸ್ಟ್ ಈ ಲಿವರ್ ರೋಸ್ಟಲ್ಲಿ ಅಲ್ಲಿ ನೀರಿನ ಅಂಶ ಇರೋದಿಲ್ಲ ಗ್ರೇವಿ ತರ ಇರೋದಿಲ್ಲ ತುಂಬಾ ಫುಲ್ ರೋಸ್ಟ್ ಆಗಿ ಬರುತ್ತೆ ಸಖತ್ ಡ್ರೈ ಡ್ರೈ ಆಗಿರುತ್ತೆ ನೀವು ಅನ್ನ ರಸಮ್ಮೆ ಬೇಳೆ ಬೇಳೆ ಸಾರು ಮೆಣಸಿನ ಸಾರೆಲ್ಲ ಮಾಡ್ಕೊತಿರಲ್ಲ ಅದ್ರ ಜೊತೆಲಿ ತಿಂತ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಲಿವರ್ ಹುರಿಬೇಕಾದ್ರೆ ಹಂಚಿಗೆ ಹಾಕಿರ್ತೀವಲ್ಲ ಹಂಚ ಕಾವಿಗೆ ಸಿಡಿತಾ ಇರತ್ತೆ ಸ್ವಲ್ಪ ಹುಷಾರಾಗಿ ಫ್ರೈ ಮಾಡ್ಕೊಂತ ಬನ್ನಿ ಮುಂಚೆನೆ ನಾನು ಖಾರದ ಪುಡಿ ಹಾಕ್ತಾ ಇಲ್ಲ ಯಾಕಂದ್ರೆ ಲಿವರ್ ಬೇ ಬೇಕಾದ ಟೈಮ್ ತಗೊಳತ್ತೆ ಖಾರದ ಪುಡಿ ಮುಂಚೆನೆ ಹಾಕಿಬಿಟ್ರೆ ಅದು ಘಾಟ್ ಬಂದ್ಬಿಡತ್ತೆ ನಾವು ಮನೆ ಒಳಗಡೆ ಬೇರೆ ಹುರಿತಾ ಇರ್ತೀವಲ್ಲ ಮನೆ ತುಂಬಾ ಘಾಟ್ ಬಂದ್ಬಿಡತ್ತೆ ಕೆಂಬರ ಸ್ಟಾರ್ಟ್ ಆಗುತ್ತೆ ಹುರಿಬೇಕಾದ್ರೆ ನೋಡಿ ಈ ತರ ಚೆನ್ನಾಗಿ ರೋಸ್ಟ್ ಆಗಬೇಕು ಫುಲ್ಲು ಬೆಂದಿದೆ ಇವಾಗ ಈ ತರ ಲಿವರ್ ಚೆನ್ನಾಗಿ ಬೆಂದ ಮೇಲೆ ಒಂದು ಸ್ವಲ್ಪ ನೀರು ತಗೊಂಡು ಈ ತರ ಮೇಲ್ಗಡೆ ಚಿಮುಕ್ಸ್ಕೊತಾ ಇದ್ದೀನಿ ಯಾಕಂದರೆ ಇಷ್ಟೋ ತನಕ ನಾವು ಚೆನ್ನಾಗಿ ಫ್ರೈ ಮಾಡಿರ್ತೀವಿ ಫ್ರೈ ಮಾಡಿದಾಗ ಅದು ನೀರಿನಂಶ ಎಲ್ಲ ಪೂರ್ತಿ ಹೋಗಿ ಫುಲ್ ಡ್ರೈ ಆಗಿರುತ್ತೆ ಇವಾಗ ಮೇಲ್ಗಡೆ ಸ್ವಲ್ಪ ನೀರಿನ ನೀರು ಈ ಥರ ಚಿಮುಕ್ಸ್ಕೊಂಡು ಮಿಕ್ಸ್ ಮಾಡೋದ್ರಿಂದ ಒಂದು ಸ್ವಲ್ಪ ನೀರೆಲ್ಲ ಹತ್ಕೊಂಡಾಗಿರತ್ತಲ್ವ ಇವಾಗ ನಾವೇನೇ ಖಾರದ ಪುಡಿ ಆಗಲಿ ಮಸಾಲೆ ಪುಡಿ ಏನೇ ಹಾಕೋದ್ರೂ ಚೆನ್ನಾಗಿ ಹತ್ಕೊಳ್ಳುತ್ತೆ ಇವಾಗ ಇದನ್ನು ಮಿಡ್ಲಲ್ಲಿ ಈ ಥರ ಚಂಚಲನೆ ನಾನು ಜಾಗ ಮಾಡ್ಕೊತಾ ಇದ್ದೀನಿ ಈ ಥರ ಜಾಗ ಮಾಡಿಕೊಂಡು ಮಿಡ್ಲ ಗುಂಡಿ ಥರ ಮಾಡಿ ಇದಕ್ಕೆ ಇವಾಗ ಸ್ವಲ್ಪ ಎಣ್ಣೆ ಒಂದೆರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಖಾರ ತಕ್ಕನಷ್ಟು ಖಾರದ ಪುಡಿ ಮತ್ತೆ ಮೆಣಸಿನ ಪುಡಿ ನಿಮಗೆ ಎಷ್ಟು ಖಾರ ಬೇಕಲ್ವಾ ಅಷ್ಟನ್ನ ಹಾಕ್ತಾ ಇದ್ದೀನಿ ಇಷ್ಟೇ ಇದರ ಸ್ಪೈಸಸ್ ಪೌಡರ್ ಹಾಕೋದು ಇನ್ನೇನು ಬೇಡ ಅದಕ್ಕೆ ಎಲ್ಲ ಒಂದ್ಸಲ ಚೆನ್ನಾಗಿ ಒಂದೆರಡು ನಿಮಿಷ ಮಿಕ್ಸ್ ಮಾಡಿ ನೀವು ಸರ್ವ್ ಮಾಡ್ಕೊಂಡು ತಿಂತ ಇದ್ರೆ ಅನ್ನ ರಸಮ್ ಜೊತೆಲಿ ಹೇಲ್ ಮಾಡಿಸಿದ ಕಾಂಬಿನೇಷನ್ ನೋಡಿದ್ರಲ್ಲ ಎಷ್ಟು ಸಿಂಪಲ್ ಆಗಿ ಲಿವರ್ ರೋಸ್ಟ್ ಮಾಡ್ಬೋದು ಅಂತ ಈ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆದ್ರೆ ದಯವಿಟ್ಟು ದೀಪಿಕಾ ಕನ್ನಡ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಇನ್ನಷ್ಟು ಹೆಚ್ಚಿನ ವಿಡಿಯೋಗಾಗಿ ಚಾನಲ್ನ ನೋಡ್ತಾ ಇರಿ ಥ್ಯಾಂಕ್ ಯು